ಒಳ್ಳೆ ರುಚಿ ರುಚಿಯಾದ ಹರವೆ ಸೊಪ್ಪಿನ ಹುಳಿ ಮಾಡಿದ್ದೆ ಇದನ್ನು ಯಾವ ರೀತಿ ಮಾಡಿದ್ದೆ ಅನ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೆ ಹಾಯ್ ನಮಸ್ಕಾರ ನಾನು ಪವಿತ್ರ ಭಾಗವತ್ ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಫಸ್ಟಿಗೆ ಮನೇಲೆ ಬೆಳೆಸಿದ ಹರಿವೆ ಸೊಪ್ಪನ್ನು ಕುಯ್ಕೊಂಡು ಬಪ್ಪ ಪ್ರತಿ ವರ್ಷದಂತೆ ಈ ವರ್ಷವೂ ಒಂದು ಸ್ವಲ್ಪ ಹರವೆ ಬೀಜ ಹಾಕಿ ಹರಿವೆ ಸೊಪ್ಪನ್ನು ಬೆಳ್ಕೊಂಡಿತ್ತು ಲಾಯಿ ಕಾಯಿ ಬೆಳೆದು ಬಂದಿತ್ತು ಇದರೊಳಗಿಪ್ಪ ದೊಡ್ಡ ದೊಡ್ಡ ಗಿಡನೆಲ್ಲ ಚೂಟ್ಕಂತೆ ಎಲ್ಲೋ ಒಂದು ಕಡೆ ಕೇಂಡ್ ನೆನಪು ತರಕಾರಿ ಮನೆಯಲ್ಲೇ ಬೆಳಕಂತರಂದ್ರೆ ಅವ್ರ ದುಡ್ಡನ್ನು ಅವರೇ ಬೆಳೀತಿದ್ರು ಅಮ್ಮ ಲೆಕ್ಕ ಅಮ್ರ ಅಂದರೆ ಹೊರಬದಿಂದ ಅಂದರೆ ಸುಮಾರು ದುಡ್ಡು ಕೊಡ್ಕತ್ತನ್ಕೊಂಡೆ ಅಂತ ನಂಗೆ ಗೊತ್ತಿಲ್ಲ ನಾವು ಮನೆಯಲ್ಲೇ ತರಕಾರಿ ಬೆಳೀತಿತ್ತು ಅಂದರೆ ದುಡ್ಡಿನ ಗಿಡನ ಅಂತ ಅರ್ಥ ಕೆಂಪು ಕೆಂಪರ್ವೆ ಸೊಪ್ಪು ಬಹಳ ರುಚಿ ಪಲ್ಯ ಹುಳಿ ಎಂಥ ಮಾಡಿರೋ ಭಾಳ ರುಚಿ ಹತ್ತು ಒಂದಿಷ್ಟಪ್ಪ ಸೊಪ್ಪನ್ನು ಕುಯ್ಕೊಂಡಿದ್ದೆ ಲಾಯಕ್ಕೆ ಮಾಡಿ ತೊಳ್ಕೊಂಬ ಇದರಲ್ಲಿ ಮನೆಯಲ್ಲೇ ಬೆಳೆದ ಸೊಪ್ಪು ಅರು ಧೂಳು ಹುಳ ಎಲ್ಲ ಇರುತ್ತೆ ಸ ಸರಿ ನೀರು ಹಿಡಿದು ಲಾಕೆ ಮಾಡಿ ತೊಳ್ಕೊಂಡ್ಕು ಬೇಕಾದರೆ ಸ್ವಲ್ಪ ಅರಿಶಿನ ಉಪ್ಪೆಲ್ಲ ಹಾಕಿ ನೆನೆಸಿ ಇಟ್ಟರೆ ಹುಳ ಗಿಡ ಎಲ್ಲ ಇದ್ದರೆ ಹೊರಟೋತಿ ಇದಕ್ಕೆ ಅಂತ ಹುಳ ಇನ್ನೂ ಬೀಳಲಿಲ್ಲ ಹಾಗಾಗಿ ನಾನು ಬರೀ ನೀರೆಲ್ಲ ತೊಳ್ಕೊತ ಇದ್ದೆ ಒಂದು ಎರಡು ಮೂರು ಸಲ ಕ್ಲೀನಾಗಿ ತೊಳ್ಕೊಂಡ್ಕತ್ತ ಎಲ್ಲ ತೊಳೆದಿದ್ದನ್ನು ಒಂದು ಕಣ್ಣು ಪಾತ್ರದಲ್ಲಿ ಹಾಕಿ ಇಟ್ಟರೆ ನೀರೆಲ್ಲ ಇಳ್ಕೊಂಡು ಹೋಗಿರುತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಕಟ್ ಮಾಡೋಕ್ಕಿತ್ತು ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕಾಯನ್ನು ಹೆರ್ಕಂತೆ ಒಂದು ಅರ್ಧ ಕಡೆಗಿಂತ ಸ್ವಲ್ಪ ಕಡಿಮೆ ಕಾಯಿಯನ್ನು ಹೆರ್ಕೊಂಡಿದ್ದೆ ಈಗ ಸೊಪ್ಪಿನ ನೀರೆಲ್ಲ ಇಳಿದು ಹೋಯಿತು ಇದನ್ನು ಸಣ್ಣ ಕಟ್ ಮಾಡ್ಕೊಳ್ತು ಈ ಥರ ಮೆಟ್ಕತ್ತಿ ಇದ್ದರೆ ತರಕಾರಿ ಕಟ್ ಮಾಡೋಕ್ಕೆ ಸೊಪ್ಪನ್ನೆಲ್ಲ ಕಟ್ ಮಾಡೋಕ್ಕೆ ಭಾಳ ಸುಲಭ ಆಯ್ತು ಚೂರಿಲೆಲ್ಲ ಹಿಡ್ಕಂಡು ಕಟ್ ಮಾಡೋದಕ್ಕಿಂತ ನಮಗೆ ಸುಲಭ ಅಂತ ಅನಿಸೋದು ಈ ಥರದೆಲ್ಲ ಒಂದು ಸಲ ತಗೊಂಡ್ರೆ ನಾವು ಇಪ್ಪಲವರೆಗೂ ಇರೋದು ಕಣ್ಣೆ ಸೊತ್ತುಗಳು ಅರವೇ ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೆ ಒಳ್ಳೆ ಕೆಂಪು ಹರವೆ ಸೊಪ್ಪು ಈಗ ಹುಳಿ ಹೆಂಗೆ ಮಾಡೋದನ್ಕಂಬ ಒಂದು ಪಾತ್ರದಲ್ಲಿ ಸ್ವಲ್ಪ ನೀರನ್ನು ಕಾಯೋಕೆ ಇಟ್ಕೊಂಡಿದ್ದೆ ಒಂಚೂರು ಬೆಲ್ಲವನ್ನು ಹಾಕ್ಕೊಂಡಿದ್ದೆ ಒಂದು ಹಸಿ ಸೀಳಿ ಹಾಕ್ಕೊಂಡಿದ್ದೆ ಸ್ವಲ್ಪ ಅರಿಶಿನದ ಪುಡಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕಿ ನೀರನ್ನು ಸರಿ ಕುದಿಸ್ಕಣ್ಕು ನೀರು ಕುದಿ ಬಂದ್ರ ಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡು ಅರವೇ ಸೊಪ್ಪನ್ನು ಹಾಯ್ಕಣಕು ಕೆಂಪು ಅರಿವೆ ಸೊಪ್ಪೆಲ್ಲ ಉಪ್ಯೋಗಿಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ಅಡುಗೆ ರುಚಿಯೂ ಲೈಕತ್ತು ಈಗ ಮಸಾಲೆಯನ್ನು ಹುರ್ಕಂಬೆ ಒಂದು ಬಾಂಡೆಯನ್ನು ಬಿಸಿ ಇಟ್ಕೊಂಡು ಅದರಲ್ಲಿ ಒಂದು ಟೀ ಸ್ಪೂನ್ ಆಪಷ್ಟು ಕೊತ್ತಂಬರಿ ಬೀಜವನ್ನು ಹಾಕೊಂಡಿದ್ದೆ ಜಾಸ್ತಿ ಮಸಾಲೆ ಹಾಕೋದಿಲ್ಲ ನಮ್ಮಲ್ಲಿ ಹರವೆ ಸೊಪ್ಪಿನ ಹುಳಿಯನ್ನು ಮಾಡೋದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಫಸ್ಟು ಜೀರಿಗೆ ಒಂದು ಎಂಟು ಹತ್ತು ಕಾಳು ಮೆಂತೆ ಇದ್ರ ಜೊತೆಗೆ ಒಂದು ನಾಲ್ಕು ಎಲೆ ಮೆಣಸು ಒಂದು ಐದು ಮೆಣಸನ್ನು ಹಾಕ್ಕೊಂಡಿದ್ದೆ ಖಾರಕ್ಕೆ ಒಂದು ಹಸಿ ಮೆಣಸನ್ನು ಹಾಕಿದ್ದೆ ಹಾಗೆ ಐದು ಒಣ ಮೆಣಸನ್ನು ಹಾಕೊಂಡಿದ್ದೆ ಚೂರು ಹಿಂಗನ್ನು ಹಾಕಿ ಲೈಕ್ ಮಾಡಿ ಹುರ್ಕೊಂಡ್ಕಿದನ್ನು ಹುರಿಯೋದಕ್ಕೆ ಒಂದು ಚೂರು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೆ ತೆಂಗಿನ ಎಣ್ಣೆ ಹಾಕಿ ಹುರಿದ್ರೆ ಒಳ್ಳೆ ಪರ್ಮಳಲ್ಲ ಕೈ ಬತ್ತು ಈಗಾಗಲೇ ತೋರಿಸಿದ್ದೆ ನಾನು ಹುಳಿ ಪುಡಿ ಯಾವ ರೀತಿ ಮಾಡಿ ಇಟ್ಕೊಂಡು ಕನ್ಕೊಂಡು ಎಲ್ಲದಕ್ಕೂ ಆ ಹುಡಿ ಹಾಕಿದ್ರೆ ಲೈಕ್ ಆಲಿಲ್ಲ ಕೆಲವಕ್ಕೆ ಈ ಥರ ಫ್ರೆಶಾಗಿ ಹುರಿದು ಹಾಕಿ ಮಾಡಿದರೆ ರುಚಿ ಜಾಸ್ತಿ ಹಾಗಾಗಿ ಹೊಸದಾಗಿ ಹುರಿದು ಇವತ್ತಿನ ಹುಳಿಯನ್ನು ಮಾಡ್ತಾಯಿದ್ದೆ ಈಗ ಮಿಕ್ಸಿ ಜಾರಿಗೆ ಹರಿದಿಟ್ಕೊಂಡ ಕಾಯನ್ನೆಲ್ಲ ಸೇರಿಸ್ಕೊಂಡಿದ್ದೆ ಈಗ ಅದಕ್ಕೆ ಹುರಿದಿಟ್ಟು ಮಸಾಲೆ ಎಲ್ಲ ತಣ್ಣಗಾಯಿತು ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ಅರಿಯೋಕೆ ಬೇಕಾಫಷ್ಟು ನೀರನ್ನು ಸೇರಿಸಿ ನುಣ್ಣಗೆ ಹರ್ಕಣ್ಕಿದನ್ನು ಅಷ್ಟರಲ್ಲಿ ಅರುವೆ ಸೊಪ್ಪಲ್ಲ ಲಾಯ್ಕಾಯಿ ಬೆಂದ್ಕೊಂಡಿತ್ಕಣಿ ಸೊಪ್ಪೇನು ಬೇಯಕ್ಕೆ ಹೆಚ್ಚೋತ್ ಬೇಕಾತಿಲ್ಲ ಒಂದು ಎರಡು ನಿಮಿಷದೊಳೊಳಗೆಲ್ಲ ಬಿಸಿ ಇದ್ದಂಗೆ ಮೆತ್ತಗಾಯಿ ಬೆಂದ್ಬಿಡುತ್ತೆ ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ಕೊಂತ ಇದ್ದೆ ಅದ್ರ ಜೊತೆಗೆ ಅರ್ದಿಟ್ಕೊಂಡ ಮಸಾಲೆ ನಿಮ್ಗೆ ಎಷ್ಟು ದಪ್ಪ ಹುಳಿ ಬೇಕೋ ಅಷ್ಟು ಅದಕ್ಕೆ ಮತ್ತು ನೀರನ್ನು ಸೇರಿಸ್ಕೊಂಡು ಸರಿ ಮಾಡಿ ನಾನು ಒಂದು ಸ್ವಲ್ಪ ಮಿಕ್ಸಿ ಜಾರಿಗೂ ನೀರನ್ನು ಹಾಕಿ ತೊಳಸಿ ಸೇರಿಸ್ಕೊಂಡಿದ್ದೆ ಹುಳಿ ಸರಿ ಕುದೀತಾ ಇತ್ತು ಕಣಿ ಇಷ್ಟು ದಪ್ಪ ಮಾಡ್ಕೊಂಡಿದ್ದೆ ನಿಮ್ಗೆ ಇನ್ನೂ ದಪ್ಪ ಬೇಕಮ್ಮಾಗಿದ್ರೆ ನೀರು ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಸೈ ಅಥವಾ ಕೆಲವರಿಗೆಲ್ಲ ಬೇಳೆ ಹಾಕಿ ಅಡುಗೆ ಮಾಡ್ಕೊ ಅಂಥವ್ರು ಬೇಳೆ ಬೇಕಾದರೆ ಬೇಯಿಸಿ ಸೇರಿಸ್ಕೊಂಡ್ಲಕ್ಕು ನಾನಿಲ್ಲಿ ಬೇಳೆಯನ್ನು ಉಪಯೋಗಿಸ್ಲಿಲ್ಲ ಹುಳಿ ಸರಿ ಕುದೀತಾ ಇತ್ತು ಅದಕ್ಕೆ ರುಚಿಗೆ ಬೇಕಪ್ಪಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸರಿ ಮಾಡಿ ಕುಸ್ಕೊಂಡ್ರೆ ರುಚಿ ರುಚಿಯಾದ ಹರವೆ ಸೊಪ್ಪಿನ ಹುಳಿ ತಯಾರಾಯಿತು ಇದನ್ನು ಹೀಗೆ ಬೇಕಾದರೆ ಬಡಿಸ್ಲಿಕ್ಕೂ ಅಥವಾ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಇನ್ನೂ ಲಾಯ್ಕತ್ತು ಈಗ ಕೊನೆಯಲ್ಲಿ ಒಗ್ಗರಣೆಯನ್ನು ಹಾಕ್ತಾಯಿದ್ದೆ ಬೆಳ್ಳುಳ್ಳಿಯನ್ನು ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಮಾಡಿ ಸೇರಿಸ್ಕೊಂಡಿದ್ದೆ ಬೇಕಾದರೆ ಹಾಕಲಿಕ್ಕೂ ಬ್ಯಾಡ್ದಿದ್ರೆ ಹಾಗೆ ಬೇಕಾದರೂ ಊಟ ಮಾಡ್ಲಿಕ್ಕೆ ಈಗ ಮುದ್ದೆಯ ಜೊತೆಗೆ ಹರವೆ ಸೊಪ್ಪಿನ ಬಿಸಿ ಬಿಸಿ ಹುಳಿಯನ್ನು ಸರ್ವ್ ಮಾಡ್ತಾಯಿದ್ದೆ ಅನ್ನದ ಜೊತೆಗೂ ಲೈಕ್ ಹತ್ತು ಹರವೆ ಸೊಪ್ಪಿನ ಎಲ್ಲ ಮಾಡಿದವಾಗ ರಾಗಿ ಮುದ್ದೆ ಜೊತೆಗೆ ತಿಂಬಕ್ಕೆ ರುಚಿ ಹತ್ತು ಇವತ್ತಿನ ಈ ಹರವೆ ಸೊಪ್ಪಿನ ಹುಳಿ ನಿಮಗೆಲ್ಲ ಖುಷಿ ಆಯ್ತು ಅಂತಕಂತ ಖುಷಿಯಾದಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವೀಡಿಯೋ ಕಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕಂತೆ ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬತ್ತೆ ಮುಂದಿನ ವೀಡಿಯೋದಲ್ಲಿ ಸಿಕ್ಕುವ ಅಲ್ಲಿವರೆಗೂ ನಮಸ್ಕಾರ Thank you.